ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಒಂದು ಮಾಹಿತಿ ಯಾವ್ದಪ್ಪ ಅಂತಂದ್ರೆ, ಪ್ರಧಾನಮಂತ್ರಿಯವರ ಆಯುಷ್ಮಾನ್ ಭಾರತ್ ಕಾರ್ಡ್ನ ಯಾವ ರೀತಿ ಮಾಡಿಸೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂದರೆ ಆಯುಷ್ಮಾನ್ ಭಾರತ್ ಕಾರ್ಡ್ನ ಒಂದು ಜನಕ್ಕೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಪ್ರಧಾನಮಂತ್ರಿ ಮೋದಿಯವರು ಜಾರಿಗೆ ತಂದಿದ್ದಾರೆ ಅಂತೇಳಿ ಹೇಳ್ಬೋದು. ಈ ಒಂದು ಆಯುಷ್ಮಾನ್ ಭಾರತ್ ಕಾರ್ಡ್ನ ಮಾಡಿಸೋದ್ರಿಂದ ಜನಕ್ಕೆ 5 ಲಕ್ಷದವರೆಗೆ ಉಚಿತವಾದಂಥ ಟ್ರೀಟ್ಮೆಂಟನ್ನು ಪಡಿಬೋದು. ಅಂದರೆ ನಿಮಗೆ ಇತ್ತೀಚಿನ ದಿನಗಳಲ್ಲಿ ಏನು COVID-19 ಇದೆ, ಆ ಒಂದು ಟ್ರೀಟ್ಮೆಂಟ್ ಕೂಡ ಈ ಒಂದು ಆಯುಷ್ಮಾನ್ ಭಾರತ್ ಕಾರ್ಡ್ನಲ್ಲಿ ಉಚಿತವಾಗಿ ಟ್ರೀಟ್ಮೆಂಟನ್ನು ಪಡಿಬೋದು. ಅಂದರೆ COVID-19 ಒಂದು ಫ್ರೀಯಾಗಿ ಚೆಕಪ್ ಮಾಡಿಸ್ಬೋದು, ಮತ್ತು COVID-19 ಸಂಬಂಧಪಟ್ಟಂತೆ ಟ್ರೀಟ್ಮೆಂಟ್ ಕೂಡ ಈ ಒಂದು ಆಯುಷ್ಮಾನ್ ಭಾರತ್ ಕಾರ್ಡ್ ಮುಖಾಂತರ ಫ್ರೀಯಾಗಿ ಪಡಿಬೋದು ಅಂತಲೇ ಹೇಳ್ಬೋದು. ಅಂದರೆ ಈ ಒಂದು ಆಯುಷ್ಮಾನ್ ಭಾರತ್ ಕಾರ್ಡ್ ಏನಿದೆ, 5 ಲಕ್ಷದವರೆಗೆ ಈ ಕಾರ್ಡನ್ನು ಯಾರು ಮಾಡಿಸಿರ್ತಾರೋ ಅಂಥವರು 5 ಲಕ್ಷದವರೆಗೆ ಉಚಿತವಾಗಿ ಟ್ರೀಟ್ಮೆಂಟನ್ನು ಪಡಿಬೋದು. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಆಯುಷ್ಮಾನ್ ಭಾರತ್ ಕಾರ್ಡ್ನ ಯಾವ ರೀತಿ ಮಾಡಿಸೋದು, ಮತ್ತು ಯಾವ್ಯಾವ ಆಸ್ಪತ್ರೆಗಳಲ್ಲಿ ಈ ಒಂದು 5 ಲಕ್ಷದವರೆಗೆ ಉಚಿತವಾದಂಥ ಟ್ರೀಟ್ಮೆಂಟ್ ಸಿಗುತ್ತೆ, ಮತ್ತು ಯಾವ್ಯಾವ ರೋಗಗಳಿಗೆ ಒಂದು 5 ಲಕ್ಷದವರೆಗೆ ಉಚಿತವಾದಂಥ ಟ್ರೀಟ್ಮೆಂಟ್ ಸಿಗುತ್ತೆ, ಸಂಪೂರ್ಣವಾದಂಥ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ಫ್ರೆಂಡ್ಸ್, ಮೊದಲಿಗೆ ನಿಮ್ಮ ಒಂದು ಡೆಸ್ಕ್ಟಾಪ್ನಲ್ಲಿ ಅಥವಾ ಲ್ಯಾಪ್ಟಾಪ್ನಲ್ಲಿ ಯಾವುದಾದ್ರೂ ಒಂದು ವೆಬ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಸರ್ಚ್ ಬಾರ್ನಲ್ಲಿ PMJAY.government.in ಅಂತ ಹಾಕಬೇಕಾಗತ್ತೆ. ಅಂದರೆ ಇದು ಒಂದು ಪ್ರಧಾನಮಂತ್ರಿಯವರ ಆಯುಷ್ಮಾನ್ ಭಾರತ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಅಫಿಷಿಯಲ್ ವೆಬ್ ಅಡ್ರೆಸ್ ಆಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಲಿಂಕನ್ನು ಬೇಕಾದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಡೈರೆಕ್ಟಾಗಿ ಅಲ್ಲಿಂದ ಓಪನ್ ಮಾಡ್ಕೊಳ್ಬೋದು. ಈ ಒಂದು ವೆಬ್ ಅಡ್ರೆಸ್ನ ಹಾಕಿ ನೀವೇನು ಮಾಡಬೇಕು, ಸರ್ಚ್ ಕೊಡಬೇಕಾಗತ್ತೆ. ಸರ್ಚ್ ಕೊಟ್ಟ ನಂತರ ನಿಮಗೆ ನೋಡ್ತಿರ್ಬೋದು ಇಲ್ಲಿ ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ್ ಯೋಜನೆಗೆ ಸಂಬಂಧಪಟ್ಟಂತೆ ಈ ಒಂದು ಅಫಿಷಿಯಲ್ ವೆಬ್ಸೈಟು ಈ ರೀತಿಯಾಗಿ ಓಪನ್ ಆಗುತ್ತೆ. ಇದು ಒಂದು ಆಯುಷ್ಮಾನ್ ಭಾರತ್ ಕಾರ್ಡ್ನ ಮಾಡಿಸೋಕೆ ಇರುವಂಥ ಒಂದು ಅಫಿಷಿಯಲ್ ವೆಬ್ಸೈಟ್ ಅಂತಲೇ ಹೇಳ್ಬೋದು. ಈ ಒಂದು ವೆಬ್ಸೈಟ್ನ ನೀವು ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ನೀವು ರೈಟ್ ಸೈಡ್ಗೆ ನೋಡ್ತಿರ್ಬೋದು AMI eligible ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಈ ಒಂದು ಆಪ್ಷನ್ ಮೇಲೆ ನೀವು ಮೊದಲಿಗೆ ಕ್ಲಿಕ್ ಮಾಡಬೇಕಾಗತ್ತೆ. ಅಂದರೆ ನೀವು ಎಲಿಜಿಬಲ್ ಇದ್ದೀರಾ ಇಲ್ಲ ಆಯುಷ್ಮಾನ್ ಭಾರತ್ ಕಾರ್ಡ್ನ ಮಾಡಿಸೋಕೆ ಅನ್ನೋದನ್ನ ನೀವು ಮೊದಲು ಚೆಕ್ ಮಾಡಬೇಕಾಗತ್ತೆ. ಇಲ್ಲಿ ನಿಮಗೆ ಮೊದಲಿಗೆ ಏನು ಮಾಡಬೇಕು, ನಿಮ್ಮ ಒಂದು ಮೊಬೈಲ್ ನಂಬರ್ನ ನೀವು ಹಾಕಬೇಕಾಗತ್ತೆ. ನಿಮ್ಮ ಒಂದು ಮೊಬೈಲ್ ನಂಬರ್ನ ಈಗ ಹಾಕಿ ನೋಡಿ ಫ್ರೆಂಡ್ಸ್. ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕಿ ಕೆಳಗಡೆ ಕ್ಯಾಪ್ಚರ್ ಕೋಡ್ ಇರುತ್ತೆ, ಆ ಕ್ಯಾಪ್ಚರ್ ಕೋಡ್ನ ಹಾಕಿ ಜನರೇಟ್ OTP ಅಂತ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಜನರೇಟ್ OTP ಅಂತ ತಕ್ಷಣ ನೀವು ಕೊಟ್ಟಂಥ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ ಫ್ರೆಂಡ್ಸ್. ಆ OTPನ ನಾವು ಇಲ್ಲಿ ಹಾಕಬೇಕಾಗತ್ತೆ. ಫ್ರೆಂಡ್ಸ್, ಬಂದಂಥ ಒಂದು OTPನ ಹಾಕಿ ನೀವು ಇಲ್ಲಿ ಏನು ಮಾಡಬೇಕು, ಒಂದು ಕೆಳಗಡೆ ಒಂದು ಬಾಕ್ಸ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸಬ್ಮಿಟ್ ಅಂತ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಆಯುಷ್ಮಾನ್ ಭಾರತ್ ಕಾರ್ಡ್ ಮಾಡಿಸೋಕೆ ಎಲಿಜಿಬಲ್ನ ಯಾವ ರೀತಿ ಚೆಕ್ ಮಾಡಬೇಕಂದ್ರೆ, ಇಲ್ಲಿ ಮೊದಲಿಗೆ ನಿಮಗೆ ನಿಮ್ಮ ಒಂದು ಸ್ಟೇಟನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಇಲ್ಲಿ ಆಯುಷ್ಮಾನ್ ಭಾರತ್ ಕಾರ್ಡ್ಗೆ ನೀವು ಎಲಿಜಿಬಲ್ ಅದಿರಾ ಇಲ್ಲ ಅನ್ನೋಕ್ಕೆ 2 ರೀತಿಯಿಂದ ನೀವು ಚೆಕ್ ಮಾಡ್ಬೋದು. ಒಂದು, ನಿಮ್ಮ ಒಂದು ಹೆಸರು ಮುಖಾಂತರ ನೀವು ಎಲಿಜಿಬಲ್ ಇದಿರಲ್ಲ ಅಂತ ಚೆಕ್ ಮಾಡ್ಬೋದು, ಮತ್ತು HSD ನಂಬರ್ ಅಂತ ಬರುತ್ತೆ, ಆ ಒಂದು HSD ನಂಬರ್ನ ಹಾಕೋದ್ರ ಮುಖಾಂತರ ನೀವು ಆಯುಷ್ಮಾನ್ ಭಾರತ್ ಕಾರ್ಡ್ನ ನೀವು ಮಾಡಿಸೋಕ್ಕೆ ಎಲಿಜಿಬಲ್ ಇದಿರಾ ಇಲ್ಲ ಅನ್ನೋದನ್ನು ಚೆಕ್ ಮಾಡ್ಬೋದು. ಇಲ್ಲಿ ಸಿಂಪಲ್ಲಾಗಿ ನಾನು ಹೆಸರನ್ನು ನೇಮ್ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಅಂದರೆ ಹೆಸರು ಮುಖಾಂತರ ನಾವು ಎಲಿಜಿಬಲ್ ಇದೇ ಇಲ್ಲ ಅನ್ನಂಗ ಚೆಕ್ ಮಾಡೋಣ. ಇಲ್ಲಿ ನೀವು ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಮೊದಲಿಗೆ ಇಲ್ಲಿ ನಿಮ್ಮ ಒಂದು ಹೆಸರನ್ನು ಹಾಕಬೇಕಾಗತ್ತೆ. ಫ್ರೆಂಡ್ಸ್, ಇಲ್ಲಿ ಮೊದಲಿಗೆ ನಿಮ್ಮ ಒಂದು ಹೆಸರನ್ನು ಹಾಕಿ, ಮತ್ತು ನಿಮ್ಮ ಒಂದು ತಂದೆ ಹೆಸರನ್ನು ಹಾಕಿ ಮೇಲು ಫಿಮೇಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಒಂದು ಟೌನ್ ಅಂದರೆ ಸಿಟಿ ಒಂದು ಪಿನ್ ಕೋಡ್ ನಂಬರ್ ಏನಿರುತ್ತೆ ಅದನ್ನು ಹಾಕಿ ಇಲ್ಲಿ ನೀವು ಸರ್ಚ್ ಅಂತ ಕೊಡಿ. ಅಂದರೆ ಇಲ್ಲಿ ಕೆಲವೊಂದು ಸಲ ನಿಮ್ಮ ಒಂದು ಹೆಸರು ಜಲ್ದಿ ನಿಮಗೆ ಶೋ ಆಗೋದಿಲ್ಲ, ಸರ್ಚ್ ಮಾಡೋಕ್ಕೆ ಆಪ್ಷನ್ ಜಲ್ದಿ ಬರೋದಿಲ್ಲ ಅಂತಲೇ ಹೇಳ್ಬೋದು. ನೀವು ಆವಾಗ ಏನು ಮಾಡ್ತೀರಾ, ಹೆಸರು ನಿಮಗೆ ಫುಲ್ಲು ಡೀಟೇಲ್ನಾಗ ಹಾಕಿ, ಮತ್ತು ಇಲ್ಲಿ ನಿಮ್ಮ ಒಂದು ತಂದೆ ಹೆಸರು ತಾಯಿ ಹೆಸರನ್ನ ಹಾಕಿ, ಮತ್ತು ಇಲ್ಲಿ ನಿಮ್ಮ ಒಂದು ಏಜನ್ನು ಹಾಕಬೇಕಾಗತ್ತೆ. ಮತ್ತು ನೀವು ರೂರಲ್ನಲ್ಲಿದ್ದೀರಾ ಅಥವಾ ಅರ್ಬನ್ನಲ್ಲಿದ್ದೀರಾ, ಅಂದರೆ ಗ್ರಾಮೀಣ ಪ್ರದೇಶದವರ ಅಥವಾ ಏನು ಸಿಟಿ ಪ್ರದೇಶದವರ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಡಿಸ್ಟಿಕ್ ಅಂತಿದೆ ಡಿಸ್ಟಿಕ್, ಮತ್ತು ಇಲ್ಲಿ ನಿಮ್ಮ ಒಂದು ಊರು ವಿಲೇಜ್ ಅಥವಾ ಟೌನ್ನ ಹಾಕ್ಯಾರಿ, ಮತ್ತು ವಾರ್ಡ್ ನಂಬರ್ನ ಹಾಕಿದ್ದು ಫುಲ್ಲು ಡೀಟೇಲಾಗಿ ಹಾಕಿ ಇಲ್ಲಿ ಸರ್ಚ್ ಅಂತ ಕೊಡಿ. ಈ ರೀತಿಯಾಗಿ ಸ್ವಲ್ಪ ಚೇಂಜಸ್ಸನ್ನು ಮಾಡಿ ನೀವು ಸರ್ಚ್ ಮಾಡಬೇಕಾಗುತ್ತೆ. ಯಾಕಂದರೆ ಈ ಒಂದು ವೆಬ್ಸೈಟ್ನಲ್ಲಿ ನಿಮಗೆ ಡೈರೆಕ್ಟಾಗಿ ಒಂದೊಂದು ಸಲ ಏನಾಗುತ್ತೆ, ಸರ್ಚ್ ಮಾಡಿದ್ರೆ ನಿಮಗೆ ಎಲಿಜಿಬಲ್ ಅದಿರಾ ಇಲ್ಲ ಅನ್ನೋ ಒಂದು ಲಿಸ್ಟನ್ನು ಅದು ತೋರಿಸೋದಿಲ್ಲ. ಆ ಒಂದು ಲಿಸ್ಟ್ನಲ್ಲಿ ಹೆಸರಿತ್ತಪ್ಪ ಅಂದರೆ ಮಾತ್ರ ನೀವು ಈ ಒಂದು ಆಯುಷ್ಮಾನ್ ಭಾರತ್ ಕಾರ್ಡ್ನ ನೀವು ಮಾಡಿಸ್ಬೋದು. ಇಲ್ಲಿ ನಿಮಗೆ ಮೊದಲಿಗೆ ನೀವು ಏನು ಮಾಡ್ತೀರಾ, ಒಂದು ಹೆಸರು ಮತ್ತು ನಿಮ್ಮ ಒಂದು ತಂದೆ ಹೆಸರು ಮತ್ತು ನೀವು ಮೇಲ ಫಿಮೇಲ ಅನ್ನೋದು ಹಾಕಿ ನಿಮ್ಮ ಒಂದು ಊರಿನ ಪಿನ್ ಕೋಡ್ನ ಹಾಕಿ ಸರ್ಚ್ ಕೊಡಿ. ಒಂದು ವೇಳೆ ಹೆಸರು ಇಲ್ಲಿ ಲಿಸ್ಟ್ನಲ್ಲಿ ಶೋ ಆಯ್ತಪ್ಪ ಅಂತಂದರೆ ಓಕೆ, ಇಲ್ಲಪ್ಪ ಅಂತಂದರೆ ನೀವೇನು ಮಾಡ್ತೀರಿ, ನಂತರ ನೀವೇನು ಮಾಡಬೇಕು, ತಾಯಿ ಹೆಸರು ಮತ್ತು ಮೇಲ ಫಿಮೇಲ ಏಜು, ನೀವು ಏನು ಗ್ರಾಮೀಣ ಪ್ರದೇಶದಾರ ಸಿಟಿನಾರ ಡಿಸ್ಟಿಕ್ ಯಾವುದು, ಮತ್ತು ನಿಮ್ಮ ಒಂದು ಹಳ್ಳಿ ಯಾವುದು, ವಾರ್ಡ್ ನಂಬರ್ ಯಾವುದು, ಫುಲ್ ಡೀಟೇಲ್ನ ಹಾಕಿ ಸರ್ಚ್ ಮಾಡಿ. ಒಂದೊಂದು ಟೈಮಿಗೆ ನಿಮಗೆ ಇಲ್ಲಿ ಲಿಸ್ಟ್ನಲ್ಲಿ ಶೋ ಆಯಿತು ನಿಮ್ಮ ಹೆಸರು ಅಂತಂದರೆ ಓಕೆ, ಒಂದು ವೇಳೆ ಆಗಿಲ್ಲಪ್ಪ ಅಂತಂದರೆ ಸ್ವಲ್ಪ ಚೇಂಜಸ್ಸನ್ನು ನೀವು ಮಾಡಿ ಇಲ್ಲಿ ಸರ್ಚ್ ಕೊಡಿ. ಆವಾಗ ನಿಮಗೆ ಏನಾಗುತ್ತೆ, ನಿಮ್ಮ ಒಂದು ಹೆಸರು ಏನಿದೆ ಲಿಸ್ಟ್ನಲ್ಲಿ ಇಲ್ಲಿ ಶೋ ಆಗುತ್ತೆ ಅಂತಲೇ ಹೇಳ್ಬೋದು.
ಈಗ ನಾವು ಸರ್ಚ್ ಕೊಡೋಣ. ಇಲ್ಲಿ ಸರ್ಚ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಸರ್ಚ್ ಬಾಕ್ಸ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಇಲ್ಲಿ ಸರ್ಚ್ ಕೊಟ್ಟ ನಂತರ ನಿಮಗೆ ನೋಡ್ತಿರ್ಬೋದು, ನಿಮಗೆ ಈ ಸರ್ಚ್ ರಿಸಲ್ಟ್ ಏನಿದೆ ಇಲ್ಲಿ ಓಪನ್ ಆಗಿದೆ ಅಂತ ಹೇಳ್ಬೋದು. ಅಂದರೆ ನಿಮ್ಮ ಒಂದು ಹಾಕಿದಂಥ ಒಂದು ಹೆಸರು ಬಂದಿರುತ್ತೆ, ಮತ್ತು ಏಜ್ ಬಂದಿರುತ್ತೆ, ಮತ್ತು HHD ನಂಬರ್ ಕೂಡ ಬಂದಿರುತ್ತೆ. ಇಲ್ಲಿ ನೀವು ಮೊದಲಿಗೆ ಏನು ಮಾಡಬೇಕು, ಈ ಹೆಸರು ನಿಮ್ದ ಹೌದಾ ಅಲ್ಲ ಅನ್ನೋದಕ್ಕೆ ನೀವು ಏನು ಮಾಡಬೇಕು, ಫ್ಯಾಮಿಲಿ ಡೀಟೇಲ್ಸ್ ಅಂತ ಇದೆ ಹೆಸರಿನ ಮುಂದೆ ಒಂದು ಲೆಫ್ಟ್ ಸೈಡಿಗೆ ನೋಡ್ತಿರ್ಬೋದು, ಫ್ಯಾಮಿಲಿ ಡೀಟೇಲ್ಸ್ ಅಂತ ಆಪ್ಷನ್ ಕಾಣುತ್ತೆ. ಈ ಒಂದು ಫ್ಯಾಮಿಲಿ ಡೀಟೇಲ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಫ್ಯಾಮಿಲಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಡ್ತಿರ್ಬೋದು ನಿಮ್ಮ ಒಂದು ಹೆಸರು ಬರುತ್ತೆ, ಮತ್ತು ಏಜ್ ಬರುತ್ತೆ. ನಂತರ ಇಲ್ಲಿ ಕೆಳಗಡೆ ನಿಮ್ಮ ಒಂದು ತಂದೆ ಹೆಸರು ಬರುತ್ತೆ, ತಾಯಿ ಹೆಸರು ಬರುತ್ತೆ, ಮತ್ತು ನಿಮ್ಮ ಸ್ಟೇಟು, ಡಿಸ್ಟಿಕ್ಕು, ಮತ್ತು ನಿಮ್ಮ ಒಂದು ವಿಲೇಜ್ ಯಾವುದು, ಮತ್ತು ವಾರ್ಡ್ ನಂಬರ್ ಯಾವುದು, ಎಲ್ಲ ಸಂಪೂರ್ಣವಾದಂಥ ಮಾಹಿತಿ ಬರುತ್ತೆ. ಇಲ್ಲಿ ಬಂದಂಥ ಒಂದು ಲೀಸ್ಟ್ ಏನಿದೆ ಅದು ಕರೆಕ್ಟಾಗಿ ನಿಮ್ಮ ಒಂದು ಹೆಸರಿನಲ್ಲಿ ಇರುವಂಥ ಒಂದು ಹೆಸರು ಅಡ್ರೆಸ್ಸು ಕರೆಕ್ಟಾಗಿದೆಯಪ್ಪ ಅಂತಂದರೆ, ಇದು ನಿಮ್ಮದೇ ಅನ್ನೋದು ಗ್ಯಾರಂಟಿ ಆಯ್ತಪ್ಪ ಅಂತಂದರೆ ನೀವು ಏನು ಮಾಡಬೇಕು, ಇಲ್ಲಿ ನಿಮಗೆ ಕೆಳಗಡೆ ನೋಡ್ತಿರ್ಬೋದು ಮತ್ತು ಇಲ್ಲಿ ಗೆಟ್ ಡೀಟೇಲ್ಸ್ ಆನ್ SMS ಅಂತಿದೆ. ಈ ಒಂದು ಮಾಹಿತಿಯನ್ನು ನಿಮ್ಮ ಒಂದು ಮೆಸೇಜ್ಗೆ ನೀವು ಫಾರ್ವರ್ಡ್ ಮಾಡ್ಕೊಳ್ಬೋದು. ಮತ್ತು ಇಲ್ಲಿ ರೈಟ್ ಸೈಡ್ಗೆ ನಾವು ನೋಡೋದಾಯ್ತಪ್ಪ ಅಂತಂದರೆ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಯಾರ್ಯಾರು ಇದ್ದಾರೆ, ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸ್ ಕೂಡ ಕಾಣುತ್ತೆ. ಅವರ ಒಂದು ಏಜ್ ಕಾಣುತ್ತೆ, ಮೇಲ ಫಿಮೇಲ್ ಅನ್ನೋದು ಕಾಣುತ್ತೆ, ಮತ್ತು ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಇರುವಂಥ ಒಂದು ಮೆಂಬರ್ಸ್ ಏನಿರ್ತಾರೆ ಅವರ ಒಂದು ಎಲ್ಲ ಹೆಸರು ಕೂಡ ಇಲ್ಲಿ ನಿಮಗೆ ಕಂಡುಬರುತ್ತೆ. ಇದನ್ನೆಲ್ಲ ಕನ್ಫರ್ಮ್ ಮಾಡ್ಕೊಂಡ್ ನಂತರ ನೀವು ಇದು ನಿಮ್ಮದೇ ಅನ್ನೋದನ್ನು ಕನ್ಫರ್ಮ್ ಆದ ನಂತರ ನೀವೇನು ಮಾಡಬೇಕು, ಇಲ್ಲಿ ಗೆಟ್ ಡೀಟೇಲ್ಸ್ ಆನ್ SMS ಅಂತಿದೆಯಲ್ಲ, ಈ ಒಂದು ಮಾಹಿತಿಯನ್ನು ನಿಮ್ಮ ಒಂದು ಮೊಬೈಲಿಗೆ SMS ಮುಖಾಂತರ ನೀವು ಫಾರ್ವರ್ಡ್ ಮಾಡ್ಕೊಳ್ಬೋದು. ಅಂದರೆ ಗೆಟ್ ಡೀಟೇಲ್ಸ್ ಆನ್ SMS ಅಂತಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕಬೇಕಾಗುತ್ತೆ, ಕ್ಯಾಪ್ಚರ್ ಕೋಡ್ನ ಹಾಕಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ನಿಮ್ಮ ಒಂದು ಮೊಬೈಲ್ ನಂಬರು ಕ್ಯಾಪ್ಚರ್ ಕೋಡ್ನ ಹಾಕಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ಈ ಒಂದು ಮಾಹಿತಿ ಏನಿದೆ, HHD ನಂಬರು ಮತ್ತು ನಿಮ್ಮ ಒಂದು ಫ್ಯಾಮಿಲಿ ಡೀಟೇಲ್ಸ್ ಎಲ್ಲ ಮೆಸೇಜ್ ಮುಖಾಂತರ ನಿಮ್ಮ ಒಂದು ಮೊಬೈಲಿಗೆ ಬಂದು ಸೇರುತ್ತಂತಲೇ ಹೇಳ್ಬೋದು. ಫ್ರೆಂಡ್ಸ್, ನಂತರ ಇಲ್ಲಿ ನಿಮಗೆ ಮೇಲೆ HHD ನಂಬರ್ ಅಂತ ಇದೆಯಲ್ಲ, ಇದನ್ನು ಒಂದು HHD ನಂಬರ್ನ ಒಂದು ಪೇಪರ್ನಲ್ಲಿ ಬರ್ಕೊಂಡು ಇಟ್ಕೊಬೇಕಾಗತ್ತೆ, ಅಥವಾ ಒಂದು ಫೋಟೋವನ್ನು ಫೋಟೋವನ್ನು ಹೊಡ್ಕೊಂಡು ನೀವೇನು ಮಾಡ್ತೀರಿ ಮೊಬೈಲ್ನಲ್ಲಿ ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡ್ಕೊಂಡ ನಂತರ ಏನು ಮಾಡಬೇಕು, ನಿಮ್ಮ ಒಂದು ಹತ್ತಿರದಲ್ಲಿ ಇರುವಂಥ ಒಂದು CSC ಸೆಂಟ್ರಿಗೆ ನೀವು ಹೋಗಬೇಕಾಗತ್ತೆ. ಅಂದರೆ ಆಧಾರ್ ಕಾರ್ಡು, ಪಾನ್ ಕಾರ್ಡು ಇವೆಲ್ಲ ಮಾಡ್ತಿರ್ತಾರಲ್ಲ, ಅಂಥ ಒಂದು CSC ಸೆಂಟ್ರಿಗೆ ಹೋದರೆ ನಿಮಗೆ ಸರ್ ನಾವು ಈ ರೀತಿಯಾಗಿ ಒಂದು ಆಯುಷ್ಮಾನ್ ಭಾರತ್ ಕಾರ್ಡ್ಗೆ ಒಂದು ಆಯುಷ್ಮಾನ್ ಭಾರತ್ ಕಾರ್ಡ್ನ ನಾವು ಮಾಡಿಸ್ಬೇಕಾಗಿದೆ, ಇಲ್ಲಿ ನಮ್ಮ ಒಂದು HHD ನಂಬರ್ನ ನಾವು ತಗೊಂಡು ಬಂದಿದ್ದೀವಿ, ನಾವು ಎಲಿಜಿಬಲ್ ಇದ್ದೀವಿ ಅಂತ ಹೇಳಿದ್ರೆ ನಿಮ್ಗೆ ಏನು ಮಾಡ್ತಾರೆ, ಅವರು ಒಂದು ಈ HHD ನಂಬರ್ನ ಹಾಕಿ ನಿಮಗೆ ಆಯುಷ್ಮಾನ್ ಭಾರತ್ ಕಾರ್ಡ್ನ ಮಾಡಿಸ್ಕೊಡ್ತಾರೆ ಅಂತಲೇ ಹೇಳ್ಬೋದು. ಅಂದರೆ ನಿಮಗೆ ಈ ಒಂದು HHD ನಂಬರ್ ಏನಿದೆ ಇದನ್ನು ಕೊಟ್ಟರೆ ಸಾಕು, ನಿಮಗೆ ಅಲ್ಲಿ CSC ಸೆಂಟರ್ನಲ್ಲಿ ನಿಮಗೆ ಒಂದಿನದಲ್ಲೇ ಅಥವಾ ಎರಡು ದಿನದಲ್ಲೇ, ತಪ್ಪಿದ್ರೆ ಮೂರು ದಿನದಲ್ಲೇ ನಿಮಗೆ ಒಂದು ಆಯುಷ್ಮಾನ್ ಭಾರತ್ ಕಾರ್ಡ್ ಏನಿದೆ ಬರುತ್ತಂತಲೇ ಹೇಳ್ಬೋದು. ಅಂದರೆ ನೀವು CSC ಸೆಂಟರ್ಗೆ ಹೋಗಿ ಈ ಒಂದು HHD ನಂಬರ್ನ ತೋರಿಸಿದ್ರೆ ಸಾಕು, ನಿಮಗೆ ಆಯುಷ್ಮಾನ್ ಭಾರತ್ ಕಾರ್ಡ್ನ ನೀವು ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು. ಅಂದರೆ ಮೊದಲು ಎಲಿಜಿಬಲ್ ಅದಿರಾ ಇಲ್ಲ ಅನ್ನೋದನ್ನು ಈ ರೀತಿಯಾಗಿ ಚೆಕ್ ಮಾಡಬೇಕಾಗತ್ತೆ. ಹಾಗೂ ಅದೇ ರೀತಿಯಾಗಿ ಇಲ್ಲಿ ರೈಟ್ ಸೈಡ್ಗೆ ನಿಮ್ಮ ಒಂದು ಫ್ಯಾಮಿಲಿ ಡೀಟೇಲ್ಸ್ ಎಲ್ಲ ಇರುತ್ತಲ್ಲ, ಈ ಒಂದು ಎಲ್ಲ ಫ್ಯಾಮಿಲಿ ಮೆಂಬರ್ದು ಕೂಡ ನೀವು ಒಂದು ಆಯುಷ್ಮಾನ್ ಭಾರತ್ ಕಾರ್ಡ್ನ ನೀವು ಮಾಡಿಸ್ಬೋದು. ಈ ಅಂದರೆ ಒಬ್ಬರದು ಒಂದು ಡೀಟೇಲ್ಸ್ ಕೊಟ್ಬಿಟ್ರೆ ಸಾಕು, ಅಂದರೆ HHD ನಂಬರ್ ಕೊಟ್ಬಿಟ್ರೆ ಸಾಕು, ನಿಮ್ಮ ಇಡೀ ಫ್ಯಾಮಿಲಿಯಲ್ಲಿ ಅಂದರೆ ಇಲ್ಲಿ ಯಾರ್ಯಾರು ಹೆಸರು ಶೋ ಆಗ್ತಾ ಇದೆಯಲ್ಲ ಅವರ ಎಲ್ಲ ಒಂದು ಆಯುಷ್ಮಾನ್ ಭಾರತ್ ಕಾರ್ಡ್ನ ನೀವು ಮಾಡಿಸ್ಬೋದು. ಫ್ರೆಂಡ್ಸ್, ನೀವು ಒಂದು CSC ಸೆಂಟ್ರಿಗೆ ಹೋಗಿನ ಮುಂಚಿತವಾಗಿ ಏನೆಲ್ಲ ಡಾಕ್ಯುಮೆಂಟ್ಗಳನ್ನ ನೀವು ತಗೊಂಡು ಹೋಗ್ಬೇಕು ಅನ್ನೋದನ್ನ ಸ್ವಲ್ಪ ತಿಳಿಸ್ಕೊಡ್ತೀನಿ. ಅಂದರೆ ಇನ್ಫಾರ್ಮೇಷನ್ ಅಂತ ಇಲ್ಲಿ ಕೆಳಗಡೆ ಇದೆ, ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಇನ್ಫಾರ್ಮೇಷನ್ ಬರುತ್ತೆ. ಅಂದರೆ ಯಾವ ಡಾಕ್ಯುಮೆಂಟ್ಗಳನ್ನ ನೀವು ಒಂದು ಆಯುಷ್ಮಾನ್ ಭಾರತ್ ಕಾರ್ಡ್ನ ಮಾಡಿಸ್ಬೇಕಂತಂದ್ರೆ ತಗೊಂಡು ಹೋಗ್ಬೇಕು. ಇಲ್ಲಿ ನೋಡ್ತಿರ್ಬೋದು ಹಲವಾರು ಲಿಸ್ಟ್ ಇದೆ, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಆಗಿರ್ಬೋದು, ಬರ್ತ್ ಸರ್ಟಿಫಿಕೇಟ್, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಕಿಸಾನ್ ಪಾಸ್ಬುಕ್ ಆಗಿರ್ಬೋದು, ವೋಟರ್ ಐ ಡಿ ಕಾರ್ಡ್ ಆಗಿರ್ಬೋದು, ಮತ್ತು ಬೇರೆ ಯಾವುದೇ ಒಂದು ನಿಮ್ಮ ಹತ್ರ ಒಂದು ಡಾಕ್ಯುಮೆಂಟ್ ಇತ್ತಪ್ಪ ಅಂತಂದರೆ, ಗೌರ್ಮೆಂಟ್ ಒಂದು ಇಶ್ಯೂ ಮಾಡಿರುವಂಥ ಒಂದು ಏನು ಡಾಕ್ಯುಮೆಂಟ್ ಇತ್ತಪ್ಪ ಅಂತಂದರೆ ಆ ಒಂದು ಡಾಕ್ಯುಮೆಂಟನ್ನ ತಗೊಂಡು ಹೋಗಬೇಕಾಗತ್ತೆ. ನೀವು ಅಲ್ಲಿ ತಗೊಂಡು ಹೋದರೆ ನಿಮಗೆ ಒಂದು HHD ನಂಬರನ್ನು ತೋರಿಸಿದ್ರೆ ನಿಮಗೆ ಆಯುಷ್ಮಾನ್ ಭಾರತ್ ಕಾರ್ಡ್ನ ಮಾಡಿಸ್ಕೊಡ್ತಾರೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನಂತರ ನೀವು ಆಯುಷ್ಮಾನ್ ಭಾರತ್ ಕಾರ್ಡ್ನ ಮಾಡಿಸಿದ ನಂತರ ನೀವು ಯಾವ್ಯಾವ ಆಸ್ಪತ್ರೆಗಳಲ್ಲಿ 5 ಲಕ್ಷದವರೆಗೆ ಉಚಿತವಾದಂಥ ಟ್ರೀಟ್ಮೆಂಟ್ನ ಪಡಿಬೋದು ಅನ್ನೋದನ್ನು ಯಾವ ರೀತಿ ಚೆಕ್ ಮಾಡ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅಂದರೆ ಈ ಒಂದು ಏನು ಪ್ರಧಾನಮಂತ್ರಿಯವರ ಆಯುಷ್ಮಾನ್ ಭಾರತ್ಗೆ ಸಂಬಂಧಪಟ್ಟಂಥ ಅಫಿಷಿಯಲ್ ವೆಬ್ಸೈಟ್ನ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ನೀವು ಹಾಸ್ಪಿಟಲ್ ಅಂತ ಕಾಣ್ತಾ ಇದೆ. ಇಲ್ಲಿ ಹಾಸ್ಪಿಟಲ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಫೈಂಡ್ ಹಾಸ್ಪಿಟಲ್ ಅಂತ ಇದೆಲ್ಲ ಫ್ರೆಂಡ್ಸ್, ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರ ನಂತರ ನಿಮಗೆ ಓಪನ್ ಆಗುತ್ತೆ ಯಾವ ರೀತಿ ನಿಮಗೆ ಯಾವ್ಯಾವ ಆಸ್ಪತ್ರೆಗಳಲ್ಲಿ 5 ಲಕ್ಷದವರೆಗೆ ಟ್ರೀಟ್ಮೆಂಟ್ ಫ್ರೀಯಾಗಿ ಸಿಗುತ್ತೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಈ ರೀತಿಯಾಗಿ ಓಪನ್ ಆದ ನಂತರ ನಿಮಗೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಹಾಸ್ಪಿಟಲ್ ಲಿಸ್ಟ್, ಅಂದರೆ ಯಾವ ಆಸ್ಪತ್ರೆಗಳಲ್ಲಿ ಫ್ರೀ ಉಚಿತ ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನೋದನ್ನು ನಾವು ಚೆಕ್ ಮಾಡೋಣ. ಅಂದರೆ ಮೊದಲಿಗೆ ನಿಮ್ಮ ಒಂದು ಸ್ಟೇಟನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ, ನಿಮ್ಮ ರಾಜ್ಯವನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಮೊದಲಿಗೆ. ನಂತರ ಇಲ್ಲಿ ಡಿಸ್ಟಿಕ್ ಇರುತ್ತೆ, ಡಿಸ್ಟಿಕ್ಕನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಹಾಸ್ಪಿಟಲ್ ಟೈಪ್ ಅಂತ ಕೇಳುತ್ತೆ. ಇಲ್ಲಿ ನೋಡ್ತಿರ್ಬೋದು ಪಬ್ಲಿಕ್ ಹಾಸ್ಪಿಟ್ಲ್, ಅಂದರೆ ಏನು
ಗೌರ್ಮೆಂಟ್ ಹಾಸ್ಪಿಟಲ್ ಅಥವಾ ಪ್ರೈವೇಟ್ ಆಸ್ಪತ್ರೆ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಪ್ರಾಫಿಟ್ ನಾನ್ ಪ್ರಾಫಿಟ್ ನಿಮಗೆ ತೋರಿಸ್ಬೋದು ಪ್ರೈವೇಟ್ ನಲ್ಲಿ. ಯಾವ್ದಾದ್ರು ಒಂದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಪಬ್ಲಿಕ್ ಅಂತ ಇದೆಯಲ್ಲ ಅದನ್ನಾದ್ರೂ ನೀವು ಸೆಲೆಕ್ಟ್ ಮಾಡ್ಕೊಬಹುದು. ಇಲ್ಲಿ ನಾನು ಒಂದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ತಿರ್ಬೋದು ಹಾಸ್ಪಿಟಲ್ ನೇಮ್ ಅಂತ ಇದೆ. ಇದನ್ನ ಏನು ಅದೇ ರೀತಿಯಾಗಿ ಬಿಟ್ಬಿಡಿ, ಎಲ್ಲ ಆಸ್ಪತ್ರೆಗಳ ಲಿಸ್ಟ್ ಅನ್ನ ನೀವು ನೋಡ್ಬೋದು. ಮತ್ತೆ ಸ್ಪೆಷಾಲಿಟಿ ಅಂತ ತೋರಿಸುತ್ತೆ, ನೋಡ್ತಿರ್ಬೋದು ನಿಮ್ಗೆ ಯಾವ ರೀತಿ ಮೆಡಿಸಿನ್ ನಿಮಗೆ ಅಂದ್ರೆ ಟ್ರೀಟ್ಮೆಂಟ್ಗೆ ಹಾಸ್ಪಿಟ್ಲಿಗೆ ಹೋಗ್ತದ್ರಾ, ಒಂದು ಜನರಲ್ ಮೆಡಿಸಿನ್ನ ಅಥವಾ ಓಪಿಡಿ ಡಯಾಗ್ನೋಸ್ಟಿಕ್ ಮತ್ತೆ ಯಾವ್ದನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಾನು ಇಲ್ಲಿ ಜನರಲ್ ಮೆಡಿಸಿನ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ನಂತರ ನೀವೇನ್ ಮಾಡ್ಬೇಕು, ಇಲ್ಲಿ ಹಾಸ್ಪಿಟಲ್ ನೇಮ್ ಅದೇ ರೀತಿಯಾಗಿ ಇರಬಿಟ್ಬಿಡಿ, ಅದನ್ನ ಎಲ್ಲ ರೀತಿಯ ಹಾಸ್ಪಿಟಲ್ ಕೂಡ ನೀವು ಚೆಕ್ ಮಾಡ್ಕೊಬಹುದು. ಇಲ್ಲಿ ಕ್ಯಾಪ್ಚರ್ ಕೋಡ್ ಕಾಣುತ್ತೆ, ಕ್ಯಾಪ್ಚರ್ ಕೋಡ್ನ ನೀವು ಹಾಕ್ಬೇಕಾಗುತ್ತೆ. ಕ್ಯಾಪ್ಚರ್ ಕೋಡ್ನ ಹಾಕಿ ಇಲ್ಲಿ ಕೆಳಗಡೆ ಸರ್ಚ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಸರ್ಚ್ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ. ಫ್ರೆಂಡ್ಸ್, ನೀವು ಸರ್ಚ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ನಿಮಗೆ ಹಾಸ್ಪಿಟಲ್ ಲಿಸ್ಟ್ ಬರುತ್ತೆ, ಯಾವ್ಯಾವ ಆಸ್ಪತ್ರೆಗಳಲ್ಲಿ ನಿಮಗೆ 5 ಲಕ್ಷದವರೆಗೆ ಟ್ರೀಟ್ಮೆಂಟ್ ಫ್ರೀ ಸಿಗುತ್ತೆ ಅನ್ನೋದನ್ನ ನೀವು ನೋಡ್ಬೋದು. ಕೆಳಗಡೆ ನಿಮಗೆ ಇಲ್ಲಿ ಹಾಸ್ಪಿಟಲ್ ಹೆಸರು ತೋರಿಸುತ್ತೆ, ಮತ್ತೆ ನಿಮಗೆ ಅವರ ಒಂದು ಹಾಸ್ಪಿಟಲ್ ಇಮೇಲ್ ಐ ಡಿ ತೋರಿಸುತ್ತೆ, ಮತ್ತೆ ಹಾಸ್ಪಿಟಲ್ ಒಂದು ಕಾಂಟ್ಯಾಕ್ಟ್ ನಂಬರ್, ಆಸ್ಪತ್ರೆಯ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ತೋರಿಸುತ್ತೆ. ನೀವು ಒಂದು ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ಅಥವಾ ಏನು ಇಮೇಲ್ ಐ ಡಿ ಮುಖಾಂತರ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಆಮೇಲೆ ಆಸ್ಪತ್ರೆಗೆ ನೀವು ಹೋಗಿ ಟ್ರೀಟ್ಮೆಂಟ್ ಅನ್ನ ಫ್ರೀಯಾಗಿ 5 ಲಕ್ಷದವರೆಗೆ ಫ್ರೀಯಾಗಿ ನೀವು ಟ್ರೀಟ್ಮೆಂಟ್ ನ ಪಡಿಬಹುದು. ಹಾಗೂ ಅದೇ ರೀತಿಯಾಗಿ ಇಲ್ಲಿ ಕೆಳಗಡೆ ನಿಮಗೆ ನೋಡೋದಾಯ್ತಪ್ಪ ಅಂತಂದ್ರೆ ಯಾವ್ಯಾವ ರೋಗಗಳಿಗೆ ನಿಮಗೆ ಉಚಿತವಾಗಿ 5 ಲಕ್ಷದವರೆಗೆ ಟ್ರೀಟ್ಮೆಂಟ್ ಸಿಗುತ್ತೆ ಈ ಆಸ್ಪತ್ರೆಗಳಲ್ಲಿ ಅನ್ನೋದು ಕೂಡ ಲಿಸ್ಟು ನಿಮಗೆ ಇಲ್ಲಿ ಕೆಳಗೆ ಕಂಡು ಬರುತ್ತೆ. ಈ ಒಂದು ಲಿಸ್ಟ್ನಲ್ಲಿ ಇರುವಂಥ ಯಾವುದೇ ಒಂದು ಏನು ರೋಗ ಇರ್ತವೆ ಅಂತ ಒಂದು ರೋಗಗಳಿಗೆ ನೀವು 5 ಲಕ್ಷದವರೆಗೆ ಉಚಿತವಾದಂಥ ಟ್ರೀಟ್ಮೆಂಟನ್ನು ಪಡಿಬೋದು. ನಂತರ ನಿಮಗೆ ಒಂದು ಆಯುಷ್ಮಾನ್ ಭಾರತ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಅಥವಾ ಈ ಒಂದು ಯಾವುದೇ ಒಂದು ಹಾಸ್ಪಿಟಲ್ಗೆ ಸಂಬಂಧಪಟ್ಟಂತೆ ಅಥವಾ ಟ್ರೀಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಏನೇ ಡೌಟ್ಸ್ ಇತ್ತಪ್ಪ ಅಂತಂದ್ರೂ ಕೂಡ ಇಲ್ಲಿ ನಿಮಗೆ ಒಂದು ವಾಟ್ಸಪ್ ನಂಬರ್ ಇದೆ ಫ್ರೆಂಡ್ಸ್. ಇಲ್ಲಿ ಸ್ಕ್ರೀನ್ನಲ್ಲಿ ನೀವು ನೋಡ್ತಿರ್ಬೋದು 9868914555 ಅಂತ. ಇದನ್ನು ನಿಮ್ಮ ಒಂದು ಮೊಬೈಲ್ ನಂಬರ್ನಲ್ಲಿ ಸೇವ್ ಮಾಡ್ಕೊಳ್ಳಿ, ಇದು ವಾಟ್ಸಪ್ ನಂಬರು. ಒಂದು ಆಯುಷ್ಮಾನ್ ಭಾರತ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಯಾವುದೇ ಡೌಟ್ ಇತ್ತಪ್ಪ ಅಂತಂದ್ರೂ ಕೂಡ ಇದನ್ನು ಒಂದು ವಾಟ್ಸಪ್ ಮುಖಾಂತರ ಹಾಯ್ ಅಂತ ಕಳಿಸಿ, ನೀವು ಹಾಯ್ ಅಂತ ಕಳಿಸಿದರೆ ನಿಮಗೆ ಇಲ್ಲಿ ರಿಪ್ಲೈ ಬರುತ್ತೆ. ನಿಮಗೆ ಏನೇ ಡೌಟ್ಸ್ ಇತ್ತಪ್ಪ ಅಂತಂದ್ರೂ ವಾಟ್ಸಪ್ ಮುಖಾಂತರ ನೀವು ನಿಮ್ಮ ಒಂದು ಅನುಮಾನವನ್ನು ಅಥವಾ ಡೌಟನ್ನು ನೀವು ಕ್ಲಿಯರ್ ಮಾಡ್ಕೊಬೋದು. ಹಾಗೂ ಅದೇ ರೀತಿಯಾಗಿ ನಿಮಗೆ ಇಲ್ಲಿ ಟೋಲ್ ಫ್ರೀ ನಂಬರ್ ಕೂಡ ನಿಮಗೆ ಸ್ಕ್ರೀನ್ನಲ್ಲಿ ನೀವು ನೋಡ್ತಿರ್ಬೋದು. ನಿಮಗೆ ಯಾವುದೇ ಒಂದು ಡೌಟ್ಸ್ ಇತ್ತಪ್ಪ ಅಂತಂದರೆ ಈ ಒಂದು ಟೋಲ್ ಫ್ರೀ ನಂಬರ್ಗೆ ಕರೆ ಮಾಡೋದ್ರ ಮುಖಾಂತರ ನಿಮ್ಮ ಒಂದು ಡೌಟ್ಸನ್ನು ನೀವು ಕ್ಲಿಯರ್ ಮಾಡ್ಕೊಬೋದು. ಈ ರೀತಿಯಾಗಿ ನಿಮಗೆ ಒಂದು ಆಯುಷ್ಮಾನ್ ಭಾರತ್ ಕಾರ್ಡ್ನ ನೀವು ಮಾಡಿಸ್ಬೋದು. ಮತ್ತು ಯಾವ್ಯಾವ ಆಸ್ಪತ್ರೆಗಳಲ್ಲಿ ನಿಮಗೆ 5 ಲಕ್ಷದವರೆಗೆ ಟ್ರೀಟ್ಮೆಂಟ್ ಫ್ರೀಯಾಗಿ ಸಿಗುತ್ತೆ, ಮತ್ತು ಯಾವ ರೀತಿ ಇದರ ಒಂದು ಸಂಪೂರ್ಣ ಮಾಹಿತಿಯನ್ನು ನೀವು ತಿಳ್ಕೊಬೋದು ಅಂತಲೇ ಹೇಳ್ಬೋದು. ಈ ವಿಡಿಯೋ ಲೈಕ್ ಆಗಿತ್ತಪ್ಪ ಅಂತಂದರೆ ಒಂದು ಲೈಕ್ ಮಾಡಿ, ತಪ್ಪದೇ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ.